ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ. ಭಗವಂತನಾಣೆ ಜನರಾಣೆ, ಸರ್ಕಾರ ಬೀಳಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿಲ್ಲ. ಬಿ ಶ್ರೀರಾಮುಲು. ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಚಾಲನೆ. ಗುಣಮಟ್ಟದ ಕಾಮಗಾರಿಗೆ ಪೌರಾಯುಕ್ತರ ಸೂಚನೆ. ಮಲೆನಾಡು ರೂಪ ತಾಳಿದ ಬಿಸಿಲೂರು ಸಿಂಧನೂರು. ಗಡಗಡ ನಡಗಿದ ತಾಲೂಕಿನ ಜನತೆ. ದಲಿತರ ಮೇಲಿನ ಹಲ್ಲೆ ಖಂಡಿಸಿ ಜನವರಿ 31ರಂದು ತುರ್ವಿಹಾಳದಿಂದ ಸಿಂಧನೂರುವರೆಗೆ ಪಾದಯಾತ್ರೆ. ತಹಸೀಲ್ ಕಚೇರಿಗೆ ಮುತ್ತಿಗೆ. ಬಿ ನರಸಪ್ಪ. ವಾರ್ತೆಗಳ ವಿವರ. ಭಗವಂತನಾಣೆ ಜನರಾಣೆ, ಸರ್ಕಾರ ಬೀಳಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿಲ್ಲ ಎಂದು ಮೊಳಕಾಲ್ಮೂರು ಬಿಜೆಪಿ ಶಾಸಕ ಬಿ ಶ್ರೀರಾಮುಲು ಸ್ಪಷ್ಟಪಡಿಸಿದರು. ಅವರು ವಿವಿಧ ಗ್ರಾಮಗಳಲ್ಲಿ ಬರ ಅಧ್ಯಯನ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಆಪರೇಷನ್ ಕಮಲದ ಮೂಲಕ ಮೈತ್ರಿ ಸರ್ಕಾರ ಬೀಳಿಸುವ ಪ್ರಯತ್ನ ಮಾಡುತ್ತಿದೆ ಎನ್ನುವ ಆರೋಪದಲ್ಲಿ ಹುರುಳಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬಿಜೆಪಿ ಶಾಸಕರು ದೆಹಲಿಗೆ ಹೋಗಿದ್ದೆವು. ಮೈತ್ರಿ ಸರ್ಕಾರದಲ್ಲಿ ಒಮ್ಮತವಿಲ್ಲ. ಕೆಲ ಅತೃಪ್ತ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಗುಡುಗುತ್ತಿದ್ದಾರೆ. ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಕುಡಿದು ತಮ್ಮ ಸ್ಥಾನದ ಘನತೆ ಮರೆತು ಗಲಾಟೆ ಮಾಡಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಸಮನ್ವಯತೆ ಇಲ್ಲ. ನಮಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂದು ಕೆಲ ಕಾಂಗ್ರೆಸ್ ಸಚಿವರು ಶಾಸಕರು ಹೇಳುತ್ತಿದ್ದಾರೆ. ಇದಕ್ಕೆ ಬೇಸತ್ತಿರುವ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹೇಳಿಕೆ ನೀಡುತ್ತಿರುವುದು ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವುದು ಸಾರುತ್ತಿದೆ ಎಂದು ಆರೋಪಿಸಿದರು. ಬರ ಅಧ್ಯಯನಕ್ಕೋಸ್ಕರವಾಗಿ ಗುಲ್ಬರ್ಗಾ ಸೇಡಂ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಪ್ರಾರಂಭ ಮಾಡಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನಕ್ಕೋಸ್ಕರವಾಗಿ ನಮ್ಮ ತಂಡದ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಕೂಡ ನಾನು ರಾಯಚೂರು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕಡೆ ಹೋಗಿ ಹೊಲಗದ್ದೆಗಳಿಗೆ ಹೋಗಿ ಏನು ಬೆಳೆ ಹಾಕಿದಾರ, ಆ ಬೆಳೆಯಲ್ಲಿ ಏನು ಬೆಳೀತಾ ಇದ್ದಾರ, ಯಾವ ರೀತಿಯಲ್ಲಿ ಬೆಳೆ ಇದೆ ಅನ್ನೋಂಥದ್ದು ಎಲ್ಲ ಕೂಡ ಪರಿಶೀಲನೆ ಮಾಡಿಕೊಂಡು ನಾನು ಬಂದಿದ್ದೇನೆ. ಪ್ರಾಯಶಃ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಟೋಟಲಿ ಡ್ರಾಟ್ ಅಂತೇಳಿ ಸರ್ಕಾರ ಡಿಕ್ಲೇರ್ ಮಾಡಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 158 ತಾಲೂಕುಗಳು ಡ್ರಾಟ್ ಅಂತೇಳಿ ಡಿಕ್ಲೇರ್ ಮಾಡಿದೆ. ಸರ್ಕಾರ ಇಲ್ಲಿ ತನಕ ಆಗಿದೆ, ಯಾವುದೇ ಅನುದಾನವನ್ನು ಕೊಡುವಂಥ ಕೆಲಸ ಆಗಲಿಲ್ಲ. ಒಂದೊಂದು ತಾಲೂಕಿನ 50 ಲಕ್ಷ ರೂಪಾಯಿನ ಕೊಟ್ಟಿದೆ, ಅದು ಸರಿ ಹೋಗ್ತಾ ಇಲ್ಲ ಅನ್ನೋಂಥದ್ದು ಭಾಳಷ್ಟು ಕಡೆ ಇದ್ರೂ ಕೂಡ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ವಿರೋಧ ಪಕ್ಷದಲ್ಲಿ ನಾವು ಕುಂತಿದ್ವೋ, ನಾವು ಎಲ್ಲೋ ಒಂದು ಕಡೆ ರೈತರಿಗೆಲ್ಲರೂ ಕೂಡ ಗುಳೆಗೆ ಹೋಗೋದನ್ನು ತಪ್ಪಿಸ್ಬೇಕು, ರೈತರಿಗೆಲ್ಲರೂ ಕೂಡ ಕುಡಿಲಿಕ್ಕೆ ನೀರು ಕೊಡಬೇಕು, ಜಾನುವಾರುಗಳಿಗೆ ಮೇವು ಕೊಡಬೇಕು, ಗೋಶಾಲೆಗಳನ್ನು ತೆಗಿಬೇಕು, ಆದಷ್ಟು ಬೇಗನೆ ಫ್ಲಡರ್ ಇದು ಹುಲ್ಲು ಕೊಡಬೇಕು, ಮೇವು ಕೊಡಬೇಕನ್ನೋಂಥ ಉದ್ದೇಶದಿಂದ ಸಾಕಷ್ಟು ಕಡೆ ಈ ರೀತಿ ಅಧ್ಯಯನವನ್ನು ಮಾಡ್ತಾಯಿದ್ವಿ. ಈ ಎಲ್ಲ ವರದಿಯನ್ನು ರಾಜ್ಯಾಧ್ಯಕ್ಷ ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ, ನಂತರ ಚೀಫ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೆ ಒಪ್ಪಿಸುವಂಥ ಕೆಲಸ ನಾಳೆ ಅಧಿವೇಶನ ನಡೆಯುವಂಥ ಟೈಮಲ್ಲಿ ನಾನು ವಿನಂತಿಯನ್ನು ಮಾಡಿ ಅಧಿವೇಶನದಲ್ಲಿ ಒಪ್ಪಿಸುವಂಥ ಕೆಲಸ ಮಾಡ್ತೀನಿ. ವಿಶೇಷವಾಗಿ ಇವತ್ತು ಸರ್ಕಾರದಲ್ಲಿ ಭಾಳಷ್ಟು ಗೊಂದಲ ಇದ್ದಾವೆ. ನಾನು ಈಗ ತಾ ಬಂದಿರುವಂಥ ಸುದ್ದಿ ಪ್ರಕಾರ ಮುಖ್ಯಮಂತ್ರಿಗಳೇನೋ ರಾಜೀನಾಮೆಯನ್ನು ಕೊಡ್ತೀನಿ ನಾನು, ಆದರೆ ಇವತ್ತು ಹೂವಂದ್ರೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋಂಥ ಒತ್ತಾಯ ಏನು ಮಾಡಿದಾರಂತೆ. ಇವತ್ತು ಇವೆಲ್ಲ ನೋಡ್ತಾ ಇದ್ರಿಗಿನ ಪ್ರಾಯಶಃ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ಕೊಟ್ಟು ಕುರ್ಚಿಯನ್ನು ಬಿಟ್ಟು ತೊಲಗಲಿ ಅಂತೇಳಿ ಒತ್ತಾಯ ಇವ್ರು ಕೂಡ ನಾನು ಮಾಡ್ತೀನಿ. ಯಾಕಂದ್ರೆ ಒಂದು ಕಡೆ ತೀವ್ರವಾದಂಥ ಬರಗಾಲ, ಒಂದು ಕಡೆ ಜನರೆಲ್ಲರೂ ಕೂಡ ಈ ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ದನಕರಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲಾರ್ದಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಕೃಷಿ ಸಲುವಾಗಿ ಏನು ಇವತ್ತು ರಾಜಕಾರಣ ನಡೀತಾ ಇದೆ ಅನ್ನೋ ಭಾಳಷ್ಟು ಶೋಚನೀಯ ಸಂಗತಿ ಆಗಿದೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ, ಇವತ್ತು ನಿಮ್ಮ ಅಸಮಾಧಾನ ಭುಗಲೆತ್ತಿದೆ, ಅಸಮಾಧಾನ ಕುದೀತಾ ಇದೆ,
ಶಾಸಕರು ಯಾರು ಕೂಡ ಕಾಂಗ್ರೆಸ್ಸಿನ ಶಾಸಕರು ಜೆ ಡಿ ಎಸ್ ಶಾಸಕರು ಕೊಳಪಟ್ಟಿಟ್ಕೊಂಡು ಜಗಳ ಮಾಡ್ಕೊತ ಇದ್ದೀರಾ, ಹಂಗಾಗಿ ದಯವಿಟ್ಟು ನಿಮ್ಗೆ ಅಧಿಕಾರ ನಡೆಸೋಕ್ಕಾಗಲ್ಲ ಅಂದ್ರೆ ಬಿಟ್ಟು ಹೋಗ್ರಿ, ಅದನ್ನು ಯಾಕೆ ಅಂಟ್ಕೊಂಡು ಕುಂತಿದ್ರಿ? ಇವತ್ತು ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ನಾನು ನಮಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳು, ಕುಮಾರಸ್ವಾಮಿಯವರ ಮುಖ್ಯಮಂತ್ರಿಗಳಲ್ಲಂತೆ, ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳಂತೆ ಅವ್ರು ಹೇಳ್ತಾರೆ. ಇವತ್ತು ಹೃದಯದಲ್ಲಿ ನಮ್ಗಿರೋದು ಇವತ್ತು ಸಿದ್ದರಾಮಯ್ಯರಂತ ಮಾತುಗಳನ್ನ ಹೇಳ್ತಾ ಇದ್ರು. ಅದಕ್ಕೊಂದು ದಯವಿಟ್ಟು ಈ ಸರ್ಕಾರದಲ್ಲಿ ಎಲ್ಲಿ ಯಾವುದು ಕೂಡ ಸರಿಯಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಶಾಸಕರು ಕೊಳಪಟ್ಟಿ ಹಿಡ್ಕೊಂಡು ಕುಡಿದ ನಿಶದಲ್ಲಿ ಹೊಡ್ಕೊತ ಇದ್ದಾರೆ. ಇವತ್ತು ಬರಗಾಲ ಪರಿಸ್ಥಿತಿಯಲ್ಲಿ ಯಾರು ಕೂಡ ಮಂತ್ರಿಗಳು ಇವತ್ತು ಜಿಲ್ಲೆಯನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ಬರುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಹಂಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ, ದಯವಿಟ್ಟು ಕುಮಾರಸ್ವಾಮಿಗಳೇ ನೀವು ಅನ್ಕೊಳ್ಳಾರ್ದಂತ ಮುಖ್ಯಮಂತ್ರಿ ಆಗಿದ್ರಿ, ದಯವಿಟ್ಟು ತಮಗೆ ಅಸಮಾಧಾನ ಭುಗಿಲೆದ್ದಿದೆ. ನಿಮ್ಮೆಲ್ಲ ಶಾಸಕರೆಲ್ಲ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ. ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಅವರು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕುಮಾರಸ್ವಾಮಿಗಳಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನಂತ ಹೇಳ್ತಾ ಇದಾರೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು ಇಷ್ಟೊಂದು ಅಸಮಾಧಾನ ಇದ್ದಂಥ ಸಂದರ್ಭದಲ್ಲಿ ಆ ಕುರ್ಜಿಯಲ್ಲಿ ನೀವು ಮುಂದುವರಿಯೋಕೆ ಅರ್ಹರಲ್ಲ, ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಹೋದ್ರೆ ನಾವು ಇನ್ನು ಮುಂದೆ ಏನು ಮಾಡಬೇಕು ಅದೆಲ್ಲ ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳು ಸೇರಿ ರಾಜ್ಯದ 158 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದೆ. ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇಲ್ಲಿಯವರೆಗೆ ಯಾವುದೇ ಅನುದಾನ ನೀಡಿಲ್ಲ. ರೈತರ ಸಾಲ ಮನ್ನಾ ಮಾಡಿರುವುದಾಗಿ ಸರ್ಕಾರ ಹೇಳಿದ್ದು ಇಲ್ಲಿಯ ತನಕ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಜೋಳ, ಕಡಲೆ, ತೊಗರಿ, ಭತ್ತದ ಖರೀದಿ ಕೇಂದ್ರಗಳನ್ನು ಸರ್ಕಾರ ತೆರೆಯದೇ ಇರುವುದರಿಂದ ರೈತರಿಗೆ ತೊಂದರೆಯಾಗಿದೆ. ರಾಜ್ಯದಲ್ಲಿ ಬರಗಾಲದಿಂದ ರೈತರು ಬೆಳೆದ ಬೆಳೆ ಕೈಗೆ ಬಾರದೇ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಬರಗಾಲದಿಂದ ರಾಜ್ಯದಲ್ಲಿ ಜನ ಜಾನುವಾರುಗಳು ಕುಡಿಯಲು ನೀರು, ಮೇವು, ಉದ್ಯೋಗ ಇಲ್ಲದೆ ಜನರು ರೈತರು ಗುಳೆ ಹೋಗುತ್ತಿದ್ದು ಕೂಡಲೇ ಸರ್ಕಾರ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಒದಗಿಸಬೇಕು ಹಾಗೂ ಗುಳೆ ಹೋಗುವುದನ್ನು ತಪ್ಪಿಸಬೇಕು ಮತ್ತು ಗೋಶಾಲೆಗಳನ್ನು ತೆರೆಯಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಪಕ್ಷದಿಂದ ಬರ ಅಧ್ಯಯನ ತಂಡ ಹೊರಟಿದ್ದು ರಾಜ್ಯಾದ್ಯಂತ ಬರಗಾಲ ಸಮೀಕ್ಷೆ ಮಾಡಿ ಕೇಂದ್ರ ಹಾಗೂ ರಾಜ್ಯಾಧ್ಯಕ್ಷರಿಗೆ, ಸಿಎಂ, ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿ ನೀಡುತ್ತೇವೆ. ಅಧಿವೇಶನದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಕರ್ನಾಟಕ ರಾಜ್ಯದಲ್ಲಿ 4-5 ಮಂದಿ ತಂಡವನ್ನು ಮಾಡಿಕೊಂಡು ಒಬ್ಬೊಬ್ಬರು ಒಂದು ಕಡೆ ಹೋಗಿ ಬರ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಒಂದು ತಂಡದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಒಂದು ತಂಡದಲ್ಲಿ ಈಶ್ವರಪ್ಪನವರು, ಒಂದು ತಂಡದಲ್ಲಿ ಅಶೋಕರು, ನಾನು ಎಲ್ಲ ಸೇರಿಕೊಂಡು ನಿನ್ನೆ ಮನೆಯಿಂದ ಗುಲ್ಬರ್ಗ ಜಿಲ್ಲೆ, ರಾಯಚೂರು ಜಿಲ್ಲೆ, ನಂತರ ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರವಾಸ ಹೋಗ್ತಾ ಇದ್ದೀವಿ. ಪ್ರಾಯಶಃ ಇದೆಲ್ಲ ನೋಡಿದಂಥ ಟೈಮಲ್ಲಿ ಭಾಳಷ್ಟು ದುಃಖ ಆಗ್ತದೆ. ಅನೇಕ ಬಾರಿ ನಮ್ಮೆಲ್ಲರೂ ಕೂಡ ಜೀವ ನದಿ ಆದಂಥ ತುಂಗಭದ್ರಾ ನದಿ ಈ ಭಾಗದಲ್ಲಿದ್ದಂಥ ಜನರಿಗೆ ಒಂದು ಹೇಳ್ತಾ ಇರ್ತಾರ, ಡ್ಯಾಮಲ್ಲಿ ನೀರಿದ್ರೆ ಬರ, ಡ್ಯಾಮಲ್ಲಿ ನೀರಿಲ್ಲದ್ರೆ ಕೂಡ ಬರ. ಯಾಕಂದ್ರೆ ಈ ಟೇಲ್ಯಾಂಡ್ ತನಕ ನೀರು ಬರಕ್ಕೆ ಯಾವುದೇ ನೀರಿದ್ದಂಥ ಸಂದರ್ಭದಲ್ಲಿ ಬರಲ್ಲ, ನೀರಿಲ್ಲದಂಥ ಸಂದರ್ಭದಲ್ಲಿ ಕೂಡ ಬರಲ್ಲ. ಹಂಗಾಗಿ ನಮ್ಮೆಲ್ಲರ ಉದ್ದೇಶ ಅವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ, ಎಲ್ಲ ಒಂದು ಕಡೆ ಸಮಾನಾಂತರ ಜಲಾಶಯ ಆಗಬೇಕು. ದೇವೇಂದ್ರಪ್ಪನವರು ಅದೇ ರೀತಿಯಲ್ಲಿ ನಮ್ಮ ಶೇಷಗಿರಿ ಅವರು, ನಮ್ಮ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಸಮಾನಾಂತರ ಜಲಾಶಯ ಆಗದ್ರೆ ಮಾತ್ರ ನಮ್ಮೆಲ್ಲರಿಗೂ ನೀರು ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತಿದ್ದಂಥ ಸಂದರ್ಭದಲ್ಲಿ 157 ತಾಲೂಕುಗಳಲ್ಲಿ ಬರಗಾಲ ಘೋಷಣೆಯನ್ನು ಮಾಡಿದ್ದಾರೆ. 157 ತಾಲೂಕುಗಳಲ್ಲಿ ಬರಗಾಲ ಪ್ರದೇಶವನ್ನ ಘೋಷಣೆ ಮಾಡಿದ ನಂತರ ಸರ್ಕಾರ ತಗೊಂಡಂತ ಕ್ರಮ ಏನು? ಇವತ್ತು ನಾನು ಗುಲ್ಬರ್ಗದಿಂದ ಹಿಂಗೆ ಆದಿ ಬರ್ತಾ ಇದ್ದೀನಿ, ಎಲ್ಲಿ ಕೂಡ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರ್ಯಾರು ಹೊಲದಲ್ಲಿ ಏನು ಹಚ್ಚಿದಿರೋ ಅದು ಕಡಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಹಚ್ಚಿದವರು ರಾಶಿ ಮಾಡಕ್ ಬರ್ತಾ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಗೆ ಬಂದು ತಲುಪಿದಾರ. ಯಾಕಂದ್ರೆ ಇವತ್ತು ಯಾವುದೇ ಬೆಳೆ ಆಗಿರ್ಬೋದು ಸರ್ಕಾರ ಬಹಳಷ್ಟು ನಿಗದಿತವಾದಂತ ಇವತ್ತು ಹಣವನ್ನು ಫಿಕ್ಸ್ ಮಾಡಿದೆ. ಒಂದು ಕೇಂದ್ರ ಸರ್ಕಾರ ಕೊಟ್ಟಂತ ಹಣ ಇವತ್ತಿನ ತನಕ ಆಗಿದೆ. ರಾಜ್ಯ ಸರ್ಕಾರ ಅದನ್ನ ಹಾಕಿ ಇವತ್ತು ಭತ್ತ ಕೇಂದ್ರಗಳು ತೆಗಿಬೇಕಾಯ್ತು, ಜೋಳ ಕೇಂದ್ರಗಳು ತೆಗಿಬೇಕಿತ್ತು, ಖರೀದಿ ಕೇಂದ್ರಗಳು ತೆಗಿಬೇಕಾಯ್ತು. ಅದೇ ಸಾಕಷ್ಟು ಖರೀದಿ ಕೇಂದ್ರಗಳು ತೆಗಿಬೇಕಾಯ್ತು ಕೂಡ ಇವತ್ತಿನ ತನಕ ಕೂಡ ಖರೀದಿ ಕೇಂದ್ರಗಳು ಆಗ್ಲಿಲ್ಲ. ಇವತ್ತು ಸಾಕಷ್ಟು ಇವತ್ತು ಕುಡಿಲಿಕ್ಕೆ ನೀರು ತೊಂದರೆ ಇದೆ. ಇವತ್ತು ನೀರಿನ ಸಮಸ್ಯೆ ಪರಿಹಾರ ಹುಡುಕೊಡಿಸ್ತಾರ ಅಂದ್ರೆ ಇವತ್ತಿನ ನೀರಿನ ಪರಿಹಾರ ಕೂಡ ಹುಡ್ಸ್ಕೊಡಕ್ ಆಗ್ತಾ ಇಲ್ಲ. ಪ್ರಾಯಶಃ ನಿಮ್ಮ ಜಿಲ್ಲಾ ಮಂತ್ರಿಗಳು, ನಿಮ್ಮ ಶಾಸಕರು ಎಲ್ಲಿದಾರೋ ಗೊತ್ತಿಲ್ಲ. ಆಗ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದಂತ ಜನರು ಉದ್ಧಾರ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರಾಗ್ಲಿ, ಅವರು ಕ್ಷೇತ್ರದಲ್ಲಿದ್ದಂತ ಜನರು ಗೆಲ್ಸಿದಂತ ಕ್ಷೇತ್ರವನ್ನು ಉದ್ಧಾರ ಮಾಡಕ್ಕೆ ಯಾವ್ದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇಲ್ಲ. ಹಂಗಾಗಿ ನಾನು ವಿನಂತಿಯನ್ನು ಮಾಡ್ಕೊತ ಇದ್ದೀನಿ, ಇವತ್ತು ನಾವು
ಕರ್ನಾಟಕ ರಾಜ್ಯದಲ್ಲಿ ಬರ ಅಧ್ಯಯನ ತಂಡದಲ್ಲಿ ಏನ್ ಈ ಅಧ್ಯಯನವನ್ನು ಮಾಡ್ಕೊಂಡು ಹೋಗ್ತಿರೋ, ತಮ್ಮ ಬಗ್ಗೆ ಕೂಡ ರೈತರು ಇಲ್ಲೇ ಕುಂತಿದ್ರಿ, ತಮ್ಮ ಹೊಲದ ಬಗ್ಗೆ ಕೂಡ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಹತ್ರ ಡೀಟೇಲ್ಸ್ ಅಂತ ತಗೊಂಡಿದ್ದೀನಿ. ಸಾಕಷ್ಟು ಕಡೆ ನುಕ್ಸಾನ್ ಆಗಿದೆ. ಇವೆಲ್ಲ ಕೂಡ ಏನು ಇವತ್ತು ಗೋಶಾಲೆಗಳನ್ನು ತೆಗಿಬೇಕಾಯ್ತು, ಆಕಳಿಗೆ ದನಕರಗಳಿಗೆ ಮೇವನ್ನು ಕೊಡಬೇಕಾಯ್ತು, ರೈತರಿಗೆಲ್ಲರೂ ಕೂಡ ಗೋಳಿಯಾಗ ಹೋಗಿ ತಪ್ಪಿಸ್ಬೇಕಾಗಿತ್ತು, ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸ್ಬೇಕಾಗಿತ್ತು, ಇವತ್ತಿನ ತನಕ ಕೂಡ ಯಾವುದು ಆಗ್ಲಿಲ್ಲ ಅನ್ನೋದು ತಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಇದ್ದಂಥ ಜನರು, ಬಡತನ ರೇಖೆಗಿನ ಕೆಳಗಡೆ ಇದ್ದಂಥ ಜನರು ಬಹಳಷ್ಟು ಜನರು ಇದ್ರಿ. ಆದ್ರೆ ಇವತ್ತಿನ ತನಕ ಕೂಡ ಸರ್ಕಾರಗಳು ಯಾವ ನಿರ್ಧಾರಗಳು ತಗೊಂಡಿಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಮುಖಂಡರಾದ ಕೊಲ್ಲ ಶೇಷಗಿರಿರಾವ್, ಅಡಿವೆಪ್ಪ, ಮಧ್ವರಾಜ್ ಆಚಾರ್ಯ, ದೇವೇಂದ್ರಪ್ಪ ನಾಯಕ್, ಪರಮೇಶಪ್ಪ ಆದಿಮನಿ ಸೇರಿದಂತೆ ಮತ್ತಿತರರಿದ್ದರು. ಮೊಬೈಲ್ ತೆಗಿಯೋ, ಸೆಲ್ಫಿ ಆಮೇಲೆ ತೆಗಿ. ಊಟ ರೆಡಿ ಆಗಿದೆ, ಯಾರಾದ್ರೂ ಊಟ ಮಾಡುವರೋ ಊಟ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾಮಗಾರಿಯಲ್ಲಿ ಯಾವುದೇ ಲೋಪದೋಷಗಳು ಆಗದಂತೆ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು ಎಂದು ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷ ಮೂರ್ತಿ ಗುತ್ತಿದಾರರಿಗೆ ಸೂಚಿಸಿದರು. ಅವರು ನಗರದ ಆದರ್ಶ ಕಾಲೋನಿಯಲ್ಲಿ 14ನೇ ಹಣಕಾಸು ಸಾಮಾನ್ಯ ಕಾರ್ಯನಿರ್ವಹಣಾ ಅನುದಾನದ 20 ಲಕ್ಷ ರೂಪಾಯಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾರ್ವಜನಿಕರು ಮುಂದೆ ನಿಂತುಕೊಂಡು ಗುತ್ತಿದಾರರಿಂದ ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳಬೇಕು. ಯಾವುದೇ ಲೋಪದೋಷಗಳು ಕಂಡು ಬಂದರೆ ಕೂಡಲೇ ತಮ್ಮ ಗಮನಕ್ಕೆ ತಂದರೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. 362 ಮೀಟರ್ ಸಿಸಿ ರಸ್ತೆ ಮತ್ತು ಚರಂಡಿಯಲ್ಲಿ ಇದು ಇರುತ್ತೆ, ಕಾಮಗಾರಿ ಇರುತ್ತೆ. ಟೋಟಲ್ 20 ಲಕ್ಷದ ಕಾಮಗಾರಿ. ನಮ್ಮ ಗುತ್ತಿಗೆದಾರರು ಬಂದು ರಾಜಶೇಖರ್ ಭೋವಿ. ಈ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕ ಬಾಂಧವರು, ಮುಖಂಡರು ಮತ್ತು ವಾರ್ಡ್ ಸದಸ್ಯರು ಇವರೆಲ್ಲರೂ ನಮ್ಮ ಗುತ್ತಿಗೆದಾರರಿಂದ ಒಳ್ಳೆ ಕಾಮಗಾರಿಯನ್ನು ಒಳ್ಳೆ ರೀತಿಯಲ್ಲಿ ತಗೋಬೇಕು, ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗಲಿದ್ದಂಗೆ ನೋಡ್ಕೋಬೇಕಂತೇಳಿ ನಾನು ಅವರಲ್ಲಿ ಹೇಳ್ತಾ ಇದ್ದೇನೆ. ಗುತ್ತಿಗೆದಾರರು ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬರಲಿದ್ದಂಗೆ ನೀವು ತಾವು ಸದರಿ ಕಾಮಗಾರಿ ನಿರ್ವಹಿಸಬೇಕು. ಈ ಯಾವುದೇ ರೀತಿಯ ಅಂತ ಲೋಪದೋಷ ಕಂಡು ಬಂದಲ್ಲಿ ಸಾರ್ವಜನಿಕರು ನನ್ನ ಗಮನಕ್ಕೆ ತರಬೇಕಂತೇಳಿ ನಾನು ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಚಂದ್ರಗೋಪಾಲ್ ನಾಡಗೌಡ, ನಗರಸಭಾ ಸದಸ್ಯರಾದ ಚಂದ್ರು ಮಹಿಳಾರ್, ಜಿಲಾನಿ ಪಾಷಾ, ಪ್ರಿಯಾಂಕಾ, ವೀರೇಶ್ ಹಟ್ಟಿ, ಡಿ ಸತ್ಯನಾರಾಯಣ, ಸಣ್ಣ ವೀರಭದ್ರಪ್ಪ, ವಾರ್ಡಿನ ಮುಖಂಡರಾದ ಡಾಕ್ಟರ್ ತೋಟದ್, ಡಾಕ್ಟರ್ ಜಗದೀಶ್ ಮಾದಿನೂರು, ಡಾಕ್ಟರ್ ಚಂದನಗೌಡ ಪಾಟೀಲ್, ಮೇನಕಾದೇವಿ, ಎಂಡಿ ನದೀಮುಲ್ಲಾ, ಎಸ್ಪಿ ಟೇಲರ್ ಸೇರಿದಂತೆ ಅನೇಕರಿದ್ದರು. ಹವಾಮಾನದ ವೈಪರೀತ್ಯವೋ ಮುಂಬರುವ ಪರಿಸರದ ಎಚ್ಚರಿಕೆಯೋ, ಸಿಂಧನೂರು ತಾಲೂಕಿನ ಬಹುತೇಕ ಕಡೆ ಮಂಜು ಕವಿದು ಇದೇನು ಬಿಸಿಲಿರೋ ಮಲೆನಾಡಿನ ಪಶ್ಚಿಮ ಘಟ್ಟವ ಎನ್ನುವ ವಾತಾವರಣದಿಂದ ಜನತೆ ನಡುಗುತ್ತ ನಡೆದಾಡಿದರು. ಹೌದು, ಅಕ್ಷರ ಸಹ ನಮ್ಮ ನಗರ ಮತ್ತು ತಾಲೂಕಿನ ಬಹುತೇಕ ಕಡೆಗಳಲ್ಲಿ ಬೆಳಗಿನ ಜಾವ 6 ಗಂಟೆಯಿಂದ 8 ಗಂಟೆಯವರೆಗೂ ಮಂಜು ಕವಿದು ವಾಹನಗಳ ಚಾಲಕರು ಹೆಡ್ಲೈಟ್ ಹಾಕಿಕೊಂಡು ವೈಪರ್ದಿಂದ ಗ್ಲಾಸ್ಗೆ ಕವಿದ ಮಂಜು ಒರೆಸುತ್ತಾ ಪಯಣ ಮಾಡಿದ್ದಾರೆ. ನಗರದ ಕ್ರೀಡಾಂಗಣದಲ್ಲಿ ದಿನವೂ ಸಿದ್ದೇಶ್ವರ ಶ್ರೀಗಳ ಪ್ರವಚನ ನಡೆಯುತ್ತಿತ್ತು. ಇಂದು ವಚನಾನಂದ ಸ್ವಾಮಿಗಳ ಪ್ರವಚನವೂ ಇತ್ತು. ಪ್ರವಚನವೇನು ಸರಾಗವಾಗಿ ನಡೆಯಿತು, ಆದರೆ ಶೋತೃಗಳು ಒಬ್ಬರಿಗೊಬ್ಬರು ಕಾಣಲಿಲ್ಲ. ಪ್ರವಚನ ಮಾಡಿದ ಶ್ರೀಗಳು ಮಂಜಿನಲ್ಲಿ ಕುಳಿತು ಪ್ರವಚನ ಮಾಡಿದರು. ನಗರದ ಕಿತ್ತೂರು ಚೆನ್ನಮ್ಮ ವೃತ್ತ, ಗಾಂಧಿ ವೃತ್ತ, ಕನಕದಾಸ ವೃತ್ತ, ಮಹಾವೀರ ರಸ್ತೆಗಳು ಸೇರಿದಂತೆ ಎಲ್ಲ ರಸ್ತೆಗಳಲ್ಲಿ ಮಂಜು ಕವಿದು ಮಲೆನಾಡಿನ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು.
ಅವರಿಗೆ ಪ್ರೇಮಾಲಯ. ಅಂಬರವೋ ಇಲ್ಲ ಬೆಳ್ಳಿ ಚಪ್ಪರವೋ, ಗುಡ್ಡಗಳೋ ಇಲ್ಲ ಬೆಣ್ಣೆ ಮುದ್ದೆಗಳು, ಚಿಲಿಪಿಲಿಯೋ ಇಲ್ಲ ಕಾವ್ಯ ವಾಚನವೋ, ಕಲಕಲವೋ ಇಲ್ಲ ಗಂಗೆ ಗಾಯನವೋ, ಅಪ್ಪುಗೆಯೋ ಇಲ್ಲ ಇದು ಒಪ್ಪಿಗೆಯೋ, ಚುಂಬನವೋ ಇಲ್ಲ ಇದು ಬಂಧನವೋ, ಆತುರವೋ ಇಲ್ಲ ಇದು ಕಾತುರವೋ, ಆಸೆಗಳು ನಲ್ಲ ನಲ್ಲೆ ಲೀಲೆಗಳು, ಜಿಗಿಜಿಗಿವ ಜೋಡಿ ಪ್ರೇಮ ಹೃದಯಗಳು, ಚುಕು ಚುಕು ಚೂ ರೈಲನ್ನೇರಿದವು. ತುರ್ಬಿಹಾಳ್ ಗ್ರಾಮದಲ್ಲಿ ಜನವರಿ 25ರಂದು ದಲಿತ ಕಿರಿಗೆ ನುಗ್ಗಿ ದಲಿತರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನು ಪೊಲೀಸರು ಇದುವರೆಗೂ ಬಂಧನ ಮಾಡದೇ ಇರುವ ಕ್ರಮ ಖಂಡನೀಯ ಎಂದು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ತಿಳಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಲಿತ ಕೇರಿಯ ಮೇಲೆ ಮುಸ್ಲಿಂ ಜನಾಂಗದ ಮುಖಂಡರು ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಅವರನ್ನು ಬಂಧಿಸಿದ ಈ ಪೊಲೀಸರು ದಲಿತರ ಮೇಲೆಯೇ ಮತ್ತೆ ಕೌಂಟರ್ ಕೇಸ್ ಹಾಕಿದ್ದು ಖಂಡನೀಯ. ಈ ಹಲ್ಲೆ ಕ್ರಮ ಖಂಡಿಸಿ ಜನವರಿ 31ರಂದು ತುರ್ವಿಹಾಳ್ ಗ್ರಾಮದಿಂದ ಸಿಂಧನೂರುವರೆಗೆ ಪಾದಯಾತ್ರೆ ಮಾಡಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಬಿ ನರಸಪ್ಪ ತಿಳಿಸಿದ್ದಾರೆ. ಸಮುದಾಯ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಮತ್ತು ಮಾದಿಗ ಜನಾಂಗದ ಮೇಲೆ ಉದ್ದೇಶಪೂರ್ವಕವಾಗಿ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆಗಳು ನಡೀತಲೇ ಇದ್ದೇವೆ. ಈ ಕರ್ನಾಟಕದ ಸಮ್ಮಿಶ್ರ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನ ಏನು ಹೋಬಳಿ ತುರ್ವಾಳ ಗ್ರಾಮದಲ್ಲಿ ದಿನಾಂಕ 25ರಂದು ಮಾದಿಗ ಸಮುದಾಯದ ಕೇರಿಗೆ ನುಗ್ಗಿ ದೌರ್ಜನ್ಯವೆಸಗಿರುವಂಥ ಕೆಲವು ಕಿಡಿಕೇಡಿಗಳು ಮುಸ್ಲಿಂ ಜಾತಿಗೆ ಸೇರಿದಂಥ ಕೆಲವು ಕಿಡಿಕೇಡಿಗಳು ಆ ಜನಾಂಗ ದುರುದ್ದೇಶದಿಂದ ಇಡೀ ನಮ್ಮ ಸಮುದಾಯ ಕೇರಿಗೆ ನುಗ್ಗಿ ಸುಮಾರು ಮಹಿಳೆಯರು ಮತ್ತು ಮಕ್ಕಳೆನ್ನದೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಆ ವ್ಯಕ್ತಿಗಳ ಪರವಾಗಿ ಕಾಣದ ಕೈಗಳು ರಾಜಕಾರಣಿಗಳು ಯಾರೇ ಇದ್ದರೂ ಕೂಡ ಅಂಥ ವ್ಯಕ್ತಿಗಳ ವಿರುದ್ಧ ಕೂಡ ನಾವು ನಮ್ಮ ಮಾದಿಗ ಸಂಘಟನೆಗಳ ವತಿಯಿಂದ ಹೋರಾಟವನ್ನು ಮಾಡ್ತೀವಿ. ಹಂತಂತವಾಗಿ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ. ಈಗಾಗಲೇ ಗ್ರಾಮದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡ ಬಿಡಾರವನ್ನು ಹೊಂದಿದ್ದು, ಆದರೆ ಆ ಪ್ರಕರಣದಲ್ಲಿ ನಮ್ಮ ಓಣಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಇರುವಂಥ ತುರ್ವಾಳ ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಇದ್ದರೂ ಕೂಡ ಹತ್ತಿರದಲ್ಲಿ 100 ಮೀಟರ್ಗಳ ಅಂತರದಲ್ಲಿ ಇದ್ದಂಥ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ನಮ್ಮ ಮಾದಿಗ ಸಮುದಾಯ ಜನ ವಾಸವಿದ್ದು ಅಲ್ಲಿ ಇದ್ದರೂ ಕೂಡ ಭಯದ ವಾತಾವರಣ, ಭಯ ಇಲ್ಲದೇ ಕಾನೂನಿನ ಭಯ ಇಲ್ಲದೇ ಕೆಲವು ಕಿಡಿಕೇಡಿಗಳು ಈಗಾಗಲೇ ಪ್ರಕರಣದಲ್ಲಿ ರೌಡಿ ಸೀಟಲ್ಲಿ ಪ್ರಕರಣ ಆಗಿ ಜೈಲಲ್ಲಿ ಬಿದ್ದು ಬಂದಂಥ ಆ ಸಮುದಾಯ ಉದ್ದೇಶಪೂರ್ವಕವಾಗಿ ನಮ್ಮ ಹನುಮಂತಿ ಎನ್ನುವ ಮಾದಿಗ ಮಹಿಳೆ ಮೇಲೆ ವಿನಾಕಾರಣ ಏನು ಬೈಕ್ ಮುಖಾಂತರ ಡಿಕ್ಕಿ ಹೊಡೆದು ಗಾಯಗೊಳಿಸಿದ್ದು ಮತ್ತು ಅವರ ಕುಟುಂಬಕ್ಕೆ ಮುತ್ತಿಗೆ ಹಾಕಿ ಮತ್ತು ನಮ್ಮ ಸಮುದಾಯದ ಎಲ್ಲ ಜನಾಂಗದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮತ್ತು ರಾಡು ಬಡಿಗೆ ಮತ್ತು ಕಲ್ಲುಗಳ ಮುಖಾಂತರ ಏಕಾಏಕಿ ನುಗ್ಗಿರುವಂಥ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಇವತ್ತು ಮಾದಿಗರನ್ನ ಮುಗಿಸ್ಬೇಕಂತೇಳಿ ಈಗಾಗಲೇ ಪ್ರಯತ್ನ ಮಾಡಿದಂಥ ಶಿರಾಜ್ ಪಾಷೆ ಅವ್ರನ್ನ ಕೂಡಲೇ ಮತ್ತು ಅವರ
ಬೆಂಬಲಿಗರನ್ನ 17 ಜನರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸೇ ಇದ್ದಲ್ಲಿ ಈಗಾಗಲೇ ನಾನು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ತಿರುವಾಳ ಗ್ರಾಮದಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಮುದಾಯದ ಪರವಾಗಿ ಆ ಗ್ರಾಮಕ್ಕೆ ಭೇಟಿ ನೀಡಿದ್ದೀನಿ. ಆ ಗ್ರಾಮದಲ್ಲಿ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ. ಅಲ್ಲಿ ದೌರ್ಜನ್ಯ ಆಗಿರೋದು ಸತ್ಯಾಸತ್ಯತೆ. ಅಲ್ಲಿ ಇರುವಂಥ ಪಿ ಎಸ್ ಐ ಅವರು ಬಹಳ ನಿಷ್ಕಾಳಜಿಯಿಂದ, ಪಿ ಎಸ್ ಐ ಅವರು ವಿನಾಕಾರಣ ನಮ್ಮ ಸಮುದಾಯದ ಮೇಲೆ ಕೌಂಟರ್ ಕೇಸ್ ದಾಖಲಿಸಿಕೊಂಡಿದ್ದು, ಯಾರೋ ರಾಜಕೀಯ ಒತ್ತಡದಿಂದ ಮತ್ತು ಕೌಂಟರ್ ಕೇಸ್ ದಾಖಲಿಸಿಕೊಂಡಿದ್ದು ಇದು ಬಹಳ ಖಂಡನೀಯ ವಿಷಯ. ಹಾಗಾಗಿ ನಮ್ಮ ಸಮುದಾಯ ಈಗಾಗಲೇ ಬಳ್ಳಾರಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಆದರೂ ಎಷ್ಟು ದುರಂತ ನೋಡಿ, ಇವತ್ತು ಸಮುದಾಯದ ಏಟು ತಿಂದು ಸಮುದಾಯಕ್ಕೆ ಒಳಗಾದಂಥ ಜನ ಆ ಜನಾಂಗದ ಮೇಲೆ ಮತ್ತೆ ಪ್ರಕರಣ ದಾಖಲಿಸಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಏನು ಹಲ್ಲೆ ಮಾಡಿರುವಂಥ ಕಿಡಿಕೇಡಿಗಳಿದ್ದಾರೆ. ಆ ಕಿಡಿಕೇಡಿಗಳ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು. ಬಂಧಿಸೇ ಇದ್ದಲ್ಲಿ ಈಗಾಗಲೇ ನಾವು ಒಂದು ಹೋರಾಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದ ಉದ್ದೇಶ ತುರುವಾಳ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಮಹಿಳೆಯರು ಮತ್ತು ಮಕ್ಕಳು ಮತ್ತು ನಮ್ಮ ಸಮುದಾಯದ ಮುಖಂಡರುಗಳು ಸುಮಾರು 1,000 ಜನ ಪಾದಯಾತ್ರೆ ಮುಖಾಂತರ ಬಂದು ಇಡೀ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಬಂಧುಗಳು ಮತ್ತು ರಾಜಕೀಯ ಮಾದಿಗ ಜನಪ್ರತಿನಿಧಿಗಳು ಬಂದು ಭಾಗವಹಿಸಬೇಕು. ಹಲ್ಲಿಗೊಳಗಾದ ವ್ಯಕ್ತಿ ನಾಗರಾಜ್ ಮಾತನಾಡಿದರು. ಸ್ಟೂಡೆಂಟ್ಸ್, ಮೊನ್ನೆ ಬುಧವಾರ ದಿನ ಏನಾಯ್ತಂದ್ರೆ ನಮ್ಮ ತಂಗಿ ರೋಡ್ ಸೈಡ್ ಹೋಗ್ಬೇಕಾದ್ರೆ ಗಾಡಿ ಹೊಡ್ಕೊಂಡು ಎದುರು ಬರ್ತಾ ಇದ್ದವನು, ಅವ್ನು ಬರೋದು ನೋಡಿ ದೂರ ಸೈದು ನಿಂತ್ಕೊಂಡಿದ್ದೆ. ಹಾಗಾಗಿ ಅವನು ಕುಡಿದ್ಬಿಟ್ಟು ಸ್ಪೀಡಾಗಿ ಬಂದು ಗಾಡಿ ಟಚ್ ಮಾಡಿ ಹುಡುಗಿ ಸೊನ್ನೆ ಮಿಚ್ಕೊಂಡ್ಬಿದ್ದಿರೋದ್ರಿಂದ ಅವನು ನೋಡ್ಲಾರ್ದೆ ಕೇಳಾರ್ದೆ ಹಾಗೆ ಗಾಡಿ ತಗೊಂಡು ಹೋಗಿದ್ದಾನೆ. ಅದನ್ನು ಯಾಕೆ ಹೊಡ್ಕೊಂಡು ಹೋಗಿ ಅಂತ ಕೇಳಿದ ಪ್ರಶ್ನೆಗೆ ಅವರು ಗುರುವಾರ ದಿನ ಬಿಟ್ಟು ಶುಕ್ರವಾರ ದಿನ ಬಂದು ನಮ್ಮೆಲ್ಲರ ಮೇಲೆ ಹಲ್ಲೆ ಮಾಡಿದ್ರು ಸರ್. ಸುಮಾರು 30-40 ಜನ ಇದ್ರು ಸರ್. ಮತ್ತು ಒಂದು ಇದು ಸರ್, ಕಟ್ಟಿಗೆ ಮತ್ತು ಕಲ್ಲು ಕೊಳ್ಳು ತಗೊಂಡು ಸರ್, ಮತ್ತು ಇದು ಒಂದು ತಲ್ವಾರ್ ತೊಗೊಂಬಂದಿದೆ ಸರ್. ಅವಷ್ಟು ತಗೊಂಬಂದ ಕೇಸ್ ನಮ್ಮೆಲ್ಲ 6-7 ಜನಕ್ಕೆ ಗಾಯ ಆಗಿದೆ ಸರ್. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸವರಾಜ್ ಕಂದಗಿಲ್, ನಾಗರಾಜ್ ಇಡಗಿಬಾಳ್, ಬಸವರಾಜ್, ಶಿವಪುತ್ರಪ್ಪ, ಮರಿಸ್ವಾಮಿ, ಕೊಟ್ರೇಶ್, ತಿಪ್ಪೇಶ್, ಚಿದಾನಂದಪ್ಪ, ಈರಣ್ಣ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಉಪನ್ಯಾಸಕರ ಕ್ರಿಕೆಟ್ ಲೀಗ್ ಸಿಂಧನೂರು ಇವರು ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಶ್ರೀ ಕನಕದಾಸ್ ಪದವಿ ಕಾಲೇಜಿಗೆ LCL ಪ್ರಶಸ್ತಿ ಪಡೆಯುವುದರೊಂದಿಗೆ ಸತತ 3ನೇ ಬಾರಿಗೆ ಪ್ರಶಸ್ತಿ ಪಡೆದು 3ನೇ ಬಾರಿಗೆ ಕಪ್ ಎತ್ತಿ ವಿಜಯ ಘೋಷಣೆ ಮೊಳಗಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕರ್ನಾಟಕ ಕಾಲೇಜು ತಂಡವು 10 ಓವರ್ಗಳಲ್ಲಿ 71 ರನ್ಗಳನ್ನು ಗಳಿಸಿತು. ನಂತರ ಬ್ಯಾಟಿಂಗ್ ಮಾಡಿದ ಕನಕದಾಸ್ ಮಹಾವಿದ್ಯಾಲಯ ತಂಡವು 7.3 ಓವರ್ಗಳಲ್ಲಿ ಕೇವಲ 3 ವಿಕೆಟ್ಗಳನ್ನಷ್ಟಕ್ಕೆ 72 ರನ್ಗಳನ್ನು ಗಳಿಸಿ ಜಯಭೇರಿ ಬಾರಿಸಿತು. ಈ ಜಯದೊಂದಿಗೆ 3ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು. ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ರಜಾಕ್ ಉಸ್ತಾದ್ ಮತ್ತು ಎಂ ದೊಡ್ಡಬಸವರಾಜ್ ಮಾತನಾಡಿದರು. ಇಲ್ಲಿರುವಷ್ಟು ಸ್ಪರ್ಧೆ, ಇಲ್ಲಿರುವಷ್ಟು ಉತ್ಸಾಹ, ಇಲ್ಲಿರುವಷ್ಟು ಪೈಪೋಟಿ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿನೂ ಕೂಡ ಇಲ್ಲ ಅಂತ ನಾನು ಬಹಳಷ್ಟು ಸಲ ಹೇಳಿದ್ದೇನೆ ಕೂಡ. ಮತ್ತು ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಇಂಟೆಲೆಕ್ಚುಯಲ್ ಅಂತ ಕರೆಸಿಕೊಂಡಂತ ಸಮಾಜ ನಮ್ಮನ್ನು ಆ ರೀತಿ ಗುರುತಿಸ್ತದೆ. ಇಂಥ ಇಂಟೆಲೆಕ್ಚುಯಲ್ಗಳೆಲ್ಲರನ್ನ ಒಂದು ಕಡೆ ಸೇರಿಸಿ ಒಂದು ಪಂದ್ಯವನ್ನು ಮಾಡಬೇಕು ಅಲ್ಲ, ಅದು ಬಹಳ ದೊಡ್ಡ ಪ್ರಯಾಸದ ಕೆಲಸ. ಯಾಕಂದ್ರೆ ಇಲ್ಲಿ ಯಾರು ಯಾರಿಗೂ ಕಮ್ಮಿ ಇಲ್ಲ, ಎಲ್ಲರೂ ಜಾಣರೇ, ಎಲ್ಲರೂ ಹೈಲಿ ಕ್ವಾಲಿಫೈಡ್, ಎಲ್ಲರೂ ಉಪನ್ಯಾಸಕರೇ. ಇಂಥವರೆಲ್ಲರನ್ನ ಸೇರಿಸಿ ಈ ರೀತಿಯ ಒಂದು ಪಂದ್ಯಗಳನ್ನು ನಡೆಸಿ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಏನಾಗಿದೆ, ಈ ಎಲ್ಲ ಸಂಚಾಲಕರು ಅಭಿನಂದನಾರ್ಹರು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಇದ್ದಾಗ ದಾಮ್ ಸರ್ ನನಾಮ್ ಸರ್ ಅವರು ಕೂಡ ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಇದ್ದರು. ಅವರು ವಿಶ್ವವಿದ್ಯಾಲಯದ ಕುಲಪತಿಯ ಕಡೆಯಿಂದ ಪ್ರಾಚಾರ್ಯರ ಕೂಟದಡಿಯಲ್ಲಿ ಅವರು ಮೆಂಬರ್ ಆಗಿದ್ದರು. ನಮ್ಮ ರಾಯಚೂರು ಜಿಲ್ಲೆಯಿಂದ ಇನ್ನೊಬ್ಬರು ಲಿಂಗಸೂರಿನಲ್ಲಿ ಬಸವರಾಜ್ ಅಂತೇಳಿ ಪ್ರಿನ್ಸಿಪಲ್,
ಅವರೊಬ್ರು ಮೆಂಬರ್ ಇದ್ರು, 10 ಜನ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಇದ್ರು, 10 ಜನ ಏನು ಮಾತಾಡ್ತಿದ್ದಲ್ಲ, ಇವ್ರು 10 ಜನರ ಶಕ್ತಿ ಸೇರಿಸಿ ಇವ್ರು ಒಬ್ಬರೇ ಮಾತಾಡಿ ಗಲಾಟೆ ಮಾಡ್ತಾರೆ. ಯಾರಿಗೂ ಹೆದರ್ತಿದ್ದಿಲ್ಲ, ಆ ವಿಸಿನೂ ಹೆದರ್ತಿದ್ದಿಲ್ಲ, ಆ ರಿಜಿಸ್ಟ್ರಿಗೂ ಹೆದರ್ತಿದ್ದಿಲ್ಲ. ಅಷ್ಟು ಜೋರಾಗಿ ಮಾತಾಡೋದು. ನಾ ಹೇಳ್ತಿದ್ದೆ, ಸರ್ ನೀವು ಸರ್ಕಾರಿ ನೌಕರಿದ್ದೀರಿ, ಸರ್ ಸಮಾಧಾನ ಮಾಡ್ಕೇಳ್ರಿ ಅಂತ ಹೇಳ್ತಿದ್ದಿಲ್ಲ ಅವರು. ಅಷ್ಟು ಧೈರ್ಯವಂತರು. ಮತ್ತೆ ಯಾವುದೇ ಕೆಲಸ ಇರಲಿ ಅದನ್ನ ಅಷ್ಟೇ ಧೈರ್ಯವಾಗಿ ಎದುರಿಸುವಂತ ಹೋಗಿಲ್ಲ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂತ ಅಭಿಮಾನ ಎಲ್ಲರಿಗಿದೆ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಶ್ರೀಧರ್ ಕುಲಕರ್ಣಿ ಅವರು, ಸುಗಣ್ಣ ಅವರು, ಆಮೇಲೆ ನರಸಿಂಗರಾವ್ ಅವರು, ನಾನು ಹಲವಾರು ಸಲ ಅವ್ರನ್ನ ಭೇಟಿಯಾಗಿದ್ದೇನೆ. ಒಡನಾಟ ಕಡಿಮೆ ಇದ್ರೂ ಸಹಿತವಾಗಿ ನಾನು ಹಲವಾರು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಭೇಟಿಯಾಗಿರ್ತಕ್ಕಂಥದ್ದು ನಾನು ತುಂಬ ಸಂತೋಷ ಅನಿಸ್ತೇನೆ. ಎರಡೂ ವಿಚಾರಗಳು, ಅದರಲ್ಲಿ ಮುಖ್ಯವಾಗಿ ಅಂತಂದರೆ ನಾನು ಈ ಕಾಲೇಜಿನಲ್ಲಿ 1 ವರ್ಷ ಓದಿ ಜೊತೆಗೆ ಈ ಒಂದು ಕಾಲೇಜಿನ ಕ್ರಿಕೆಟ್ ಟೀಮಿನ ಉಪಾಧ್ಯಕ್ಷನಾಗಿ ಉಪನಾಯಕನಾಗಿ ಕ್ರಿಕೆಟ್ ತಂಡದಲ್ಲಿ ಭಾಗವಹಿಸಿ ಮತ್ತೆ ಅದೇ ಕಾಲೇಜಿನಲ್ಲಿ ಇವತ್ತಿಗೂ ಸಹಿತ ನಾನು ಕ್ರಿಕೆಟ್ ಆಡ್ತೇನೆ ಅಂತೇಳಿ ಹೇಳಕ್ಕೆ ಬಹಳ ಸಂತೋಷ. ಹಾಗೆಯೇ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಿವಿಲಿಯನ್ನಲ್ಲಿ ಆಡ್ತಕ್ಕಂಥ ಈ ಒಂದು ಟೂರ್ನಮೆಂಟ್ ಅನ್ನು ಬಹಳ ಸ್ನೇಹಪೂರ್ವಕವಾಗಿ ಔದಾರ್ಯಪೂರ್ವಕವಾಗಿ ಎಲ್ಲರೂ ಯಾವುದೇ ರೀತಿ ಅಚ್ಚುತಿ ಬರೆದ ಹಾಗೆ ತಾವೆಲ್ಲ ಕ್ರೀಡಾಪಟುಗಳು, ಕ್ರಿಕೆಟ್ ಪ್ಲೇಯರ್ಸ್ಗಳು, ಸಂಘಟನೆಕಾರರು ಆಡಿದ್ದು ಮತ್ತು ಇದನ್ನು ನಡೆಸಿಕೊಂಡು ಬಂದದ್ದು ಬಹಳ ಸಂತೋಷ. ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. ಹಾಗೆಯೇ ಇನ್ನೊಂದು ಸಂತೋಷ ಅಂತಂದರೆ ನಮ್ಮ ಕನಕದಾಸ್ ಕಾಲೇಜ್ ಕಳೆದ ವರ್ಷ ರನ್ಸಪ್ ಆಗಿತ್ತು, ಈ ವರ್ಷ ವಿನ್ನರ್ಸ್ ಆಗಿದೆ. ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. ಜೊತೆಗೆ ನಮ್ಮ ಸಂತೋಷ ಈಶಾಗಿ ಬರಲಿಲ್ಲ, ನಾನು ನೋಡಿದೆ ಸುಮಾರು 2-3 ಕಥೆಗಳು ಬಹಳ ಪಂದ್ಯಾವಳಿ ಮಾಡ್ತಾ ಇದ್ದೀವಿ, ತಾವು ಸಹಕಾರ ಮಾಡಬೇಕು ಮತ್ತು ತಮ್ಮ ಒಂದು ಸಂಪೂರ್ಣ ನಿಯಂತ್ರಣ ಅಂದ್ರೆ ನಿಮ್ಗೆ ಜವಾಬ್ದಾರಿ ಅಂದ್ರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ನಾನು ಹೇಳಿದೆ ಇನ್ವಾಲ್ವ್ಮೆಂಟ್ ಬೇಡ, ನಿಮ್ಮ ಕೆಳಗೆ ನಾನು ಇದ್ದು ನನಗೆ ಏನು ಜವಾಬ್ದಾರಿ ಕೊಡ್ತೀರಿ ಕೊಡ್ರಿ ನಾನು ಮಾಡ್ತಿದ್ದೆ. ಆದ್ರೆ ಜವಾಬ್ದಾರಿ ಅವ್ರು ಒಪ್ಪಿಸಲಿಲ್ಲ. ಆದ್ರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸಿನ್ನೂರು ನಗರದಲ್ಲಿ ಮತ್ತು ಈ ಕಾಲೇಜಲ್ಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಇದ್ದಾರೆ ಸಾಧ್ಯವಾದಷ್ಟು ನನ್ನನ್ನು ಬಳಸ್ಕೊಳ್ಳೋದು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ರವಿಕುಮಾರ್, ಹನುಮಂತಪ್ಪ, ಡಿಎಚ್ ಕಂಬಳಿ, ವೆಂಕಟರಾವ್, ಅನಿಲ್ ಕುಮಾರ್, ಶೇಕ್ಷಾವಳಿ ಬುತ್ತಲದಿನ್ನಿ, ತಿರುಪತಿ ವಡ್ಕಿ, ಪ್ರಕಾಶ್ ಹಚ್ಚುಳಿ ಸೇರಿದಂತೆ ಮುಂತಾದವರಿದ್ದರು. ಈ ಪಂದ್ಯಾವಳಿಯ ಸರಣಿ ಶ್ರೇಷ್ಠರಾಗಿ ಕನಕದಾಸ್ ಕಾಲೇಜು ತಂಡದ ಕಾಸಿಂ ಕುರೇಶಿ ಉಪನ್ಯಾಸಕರು ಆಯ್ಕೆಯಾದರು. ಅಂತಿಮವಾಗಿ ಪಂದ್ಯದಲ್ಲಿ ಕಾಸಿಂ, ವೀರೇಶ್, ನಬಿ ರಸೂಲ್ ಉತ್ತಮ ಆಟವಾಡಿ ಜಯ ತಂದುಕೊಟ್ಟರು. ಈ ಪಂದ್ಯಾವಳಿಯಲ್ಲಿ 14 ಕಾಲೇಜು ತಂಡಗಳು ಭಾಗವಹಿಸಿದ್ದರು. ಅಂತಿಮ ಪಂದ್ಯದ ಪಂದ್ಯ ಪುರುಷೋತ್ತಮರಾಗಿ ಕಾಸಿಂ ಕುರೇಶಿ, ಉತ್ತಮ ಬೌಲರ್ ಆಗಿ ಹನುಮೇಶ್ ಆಯ್ಕೆಯಾದರು. ತಂಡದ ಈ ಸಾಧನೆಗೆ ಕನಕದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ, ಆಡಳಿತಾಧಿಕಾರಿಗಳಾದ ಎಂ ದೊಡ್ಡಬಸವರಾಜ್, ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ಬಳಗದವರು ಅಭಿನಂದಿಸಿದ್ದಾರೆ. ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ 2019-20 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಕಾಯ್ದಿರಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದೆ.
ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಮಿನಿ ವಿಧಾನಸೌಧ ಸೇರಿದ ಹೋರಾಟಗಾರರು ತಳ ಸಮುದಾಯದ ಮಸಣ ಕೂಲಿ ಕಾರ್ಮಿಕರು ಕುಣಿ ಅಗೆಯುವುದು, ಹೆಣ ಉಳಿದ ಮೇಲೆ ಅದನ್ನು ಮುಚ್ಚುವ ಕಾರ್ಯ ತಲತಲಾಂತರಗಳಿಂದ ನಿರ್ವಹಿಸಿಕೊಂಡು ಬಂದಿದ್ದು, ಈ ಕೆಲಸಕ್ಕೆ ನಿರ್ದಿಷ್ಟ ಕೂಲಿ ಇಲ್ಲ, ಮನೆಯವರು ನೀಡಿದ ಹಣವನ್ನೇ ಕೂಲಿಯನ್ನಾಗಿ ಸ್ವೀಕರಿಸಬೇಕು, ಒಂದು ಕುಣಿ ತೆಗೆದು ಮುಚ್ಚಲು ಕನಿಷ್ಠ 4 ಜನ ಬೇಕು, ನಮ್ಮ ಕೆಲಸ ಸಾರ್ವಜನಿಕ ಸೇವೆಯಾಗಿರುವುದರಿಂದ ಈ ಕೆಲಸವನ್ನು ಸಾರ್ವಜನಿಕ ಸೇವೆ ಎಂದು ಪರಿಗಣಿಸಿ ಸರ್ಕಾರ ಈ ಕೆಲಸವನ್ನು ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೆ ವಹಿಸಿ ಗ್ರಾಮ ಪಂಚಾಯತ್ಗಳಿಂದ ನಮ್ಮ ದುಡಿಮೆಗೆ ತಕ್ಕ ಕೂಲಿ ಪಾವತಿಸಬೇಕು, ಮಸಣ ಕಾರ್ಮಿಕರ ಜೀವನೋಪಾಯಕ್ಕಾಗಿ ಮತ್ತು ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಪೂರಕವಾದ ಅವರ ಮಕ್ಕಳ ಶಿಕ್ಷಣ, ಉದ್ಯೋಗ, ವಸತಿ ಸೇರಿದಂತೆ ಶ್ರೇಯೋಭಿವೃದ್ಧಿಗಾಗಿ 2019-20 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಅನುದಾನ ಕಾಯ್ದಿರಿಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರಿಗೆ ಸಲ್ಲಿಸಲಾಯಿತು. ಗೌರವ ಅಧ್ಯಕ್ಷ ನರಸಿಂಹಪ್ಪ, ಟಿ ನಾಗರಾಜ್, ಚೌಡಪ್ಪ, ಎಂಕಪ್ಪ, ಆಲಂಬಾಷ, ಹುಲಿಗಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ, ಭಗವಂತನಾಣೆ ಜನರಾಣೆ, ಸರ್ಕಾರ ಬೀಳಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿಲ್ಲ, ಬಿ ಶ್ರೀರಾಮುಲು. ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಚಾಲನೆ, ಗುಣಮಟ್ಟದ ಕಾಮಗಾರಿಗೆ ಪೌರಾಯುಕ್ತರ ಸೂಚನೆ. ಮಲೆನಾಡು ರೂಪ ತಾಳಿದ ಬಿಸಿಲೂರು ಸಿಂಧನೂರು, ಗಡಗಡ ನಡುಗಿದ ತಾಲೂಕಿನ ಜನತೆ. ದಲಿತರ ಮೇಲಿನ ಹಲ್ಲೆ ಖಂಡಿಸಿ ಜನವರಿ 31 ತುರ್ವಿಹಾಳದಿಂದ ಸಿಂಧನೂರುವರೆಗೆ ಪಾದಯಾತ್ರೆ, ತಹಸೀಲ್ ಕಚೇರಿಗೆ ಮುತ್ತಿಗೆ, ಬಿ ನರಸಪ್ಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.